ಶುಭೋದಯ ನಾನು ನಿಮ್ಮ ಕನ್ನಡ ಶಿಕ್ಷಕಿ ಜಯಲಕ್ಷ್ಮಿ ಮೊದಲಿಗೆ ತಮ್ಮೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ ಇಂದು ನಾವು ಉತ್ತರಿ ಹಾಡು ಎಂಬ ಪದ್ಯದ ಬಗ್ಗೆ ತಿಳಿಯೋಣ ಈ ಪದ್ಯವನ್ನ ಬರೆದಂತಹ ಕವಿ ಯಾರು ಈ ಪದ್ಯದ ಸಾರಾಂಶವೇನು ಉತ್ತರಿ ಹಾಡು ಎಂದರೇನು ಇದೆಲ್ಲದರ ಮಾಹಿತಿಯನ್ನ ನಾವು ಈಗ ತಿಳಿದುಕೊಳ್ಳೋಣ ನೀವು ಕೂಡ ಸಿದ್ಧರಿದ್ದೀರಲ್ವಾ ಹಾಗಾದ್ರೆ ಬನ್ನಿ ಈ ಪದ್ಯವನ್ನು ಬರೆದ ಕವಿಯ ಪರಿಚಯವನ್ನು ತಿಳಿದುಕೊಳ್ಳೋಣ ಕವಿಯ ಹೆಸರು ಪಂಜೆ ಮಂಗೇಶ್ ರಾವ್ ಕವಿಯ ಹೆಸರು ಪಂಜೆ ಮಂಗೇಶ್ ರಾವ್ ಕಾಲ ಸಾವಿರದ ಎಂಟುನೂರ ಎಪ್ಪತ್ತ ನಾಲ್ಕು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳ ಪಂಜೆ ಮಂಗೇಶ್ ರವರು ಸಾವಿರದ ಎಂಟುನೂರ ಎಪ್ಪತ್ತ ನಾಲ್ಕರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳದಲ್ಲಿ ಜನಿಸಿದರು ಇವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಹುತ್ತರಿಯ ಹಾಡು ನಾಗರಹಾವೆ ಕೋಟಿ ಚೆನ್ನಯ್ಯ ಗುಡುಗುಡು ಗುಮ್ಮಟ ದೇವರು ಇತ್ಯಾದಿ ಹಲವಾರು ಕೃತಿಗಳನ್ನು ಸಹ ಇವರು ರಚಿಸಿದ್ದಾರೆ ಕೊಡಗರ ಒಂದು ಸಂಪ್ರದಾಯವು ವಿಭಿನ್ನವಾಗಿರುತ್ತದೆ ಇಲ್ಲಿ ಗಮನಿಸಿ ಕೆಲವು ಚಿತ್ರಗಳನ್ನು ಕೊಡಗಿನ ಜನರ ಒಂದು ವೇಷಭೂಷಣ ಇದು ಕೊಡಗಿನ ಜನರು ಹುತ್ತರಿಯನ್ನು ಆಚರಿಸುವಂತಹ ಚಿತ್ರ ಹೀಗೆ ಹಲವಾರು ಚಿತ್ರಗಳನ್ನು ಇಲ್ಲಿ ನಾನು ನಿಮಗೆ ತೋರಿಸುತ್ತಿದ್ದೇನೆ ಗಮನಿಸಿ ಇಲ್ಲಿಯ ಚಿತ್ರವನ್ನು ಸಹ ಇಲ್ಲಿ ಸಹ ಕೊಡಗಿನ ಜನರು ಹುತ್ತರಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ ತಮ್ಮ ವಿಭಿನ್ನವಾದ ವಸ್ತ್ರಗಳನ್ನು ಧರಿಸಿ ಇವರು ಆ ಹೊಸ ಹಕ್ಕಿಯನ್ನು ಅಂದರೆ ಭತ್ತವನ್ನು ಮನೆಗೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಇವರು ಆಚರಿಸುವ ಹಬ್ಬ ಉತ್ತರಿ ಹಬ್ಬ ಅಂತಹ ಸಂದರ್ಭದಲ್ಲಿ ಇವರು ಸಂತೋಷದಿಂದ ಹಾಡುವ ಹಾಡೇ ಉತ್ತರಿ ಹಾಡು ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿ ನಿಂದಳೋ ನಿಂದಳು ಇಲ್ಲಿ ಮುಗಿಲಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆವಳೋ ಇಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳೋ ಅಲ್ಲೇ ಆ ಕಡೆ ನೋಡಲ ಅಲ್ಲೇ ಕೊಡವರ ನಾಡಲ ಅಲ್ಲೇ ಕೊಡವರ ಬೀಡಲ ಇಲ್ಲಿ ಕವಿ ಪಂಜೆ ಮಂಗೇಶರಾಯರು ಮೊದಲನೆಯ ಒಂದು ಚರಣದಲ್ಲಿ ಕೊಡಗಿನ ಪ್ರಾಕೃತಿಕ ಸಿರಿಯನ್ನ ವರ್ಣಿಸುತ್ತಿದ್ದಾರೆ ಆ ಸ್ವತಃ ಭೂಮಿ ತಾಯಿಯು ಆ ಕೊಡಗಿನ ಒಂದು ಪ್ರಾಕೃತಿಕ ಒಂದು ಸಿರಿಯನ್ನು ನೋಡಿ ಬಂದು ಅಲ್ಲಿ ಆ ಕೊಡಗಿನ ಒಂದು ಮನಮೋಹಕ ಬೆಟ್ಟಗಳ ರೂಪದಲ್ಲಿ ಆ ಭೂತಾಯಿ ನೆಲೆಸಿದ್ದಾಳೆ ಅಲ್ಲಿ ಕಾವೇರಿ ನದಿಯ ಒಂದು ಹರಿವು ಹೇಗೆ ಇದೆ ಅಂದರೆ ಆಕಾಶದಲ್ಲಿ ಮುಗಿಲ ಮಿಂಚಿನೋಳ್ ಎಂದರೆ ಆಕಾಶದಲ್ಲಿರುವ ಮಿಂಚಿನಂತೆ ಕಾವೇರಿ ನದಿಯಲ್ಲಿ ಹೊಳೆಯುತ್ತಿದ್ದಾಳೆ ಆ ಕಾವೇರಿ ನದಿಯ ಹೊಳಪಿನಲ್ಲಿ ಆ ಎಲ್ಲ ಕೊಡವರ ಒಂದು ನೆಲ ಆ ಮನ ಎಲ್ಲ ತಂಪಾಗಿದ್ದು ಎಲ್ಲರೂ ಕಳೆಕಳೆಯಿಂದ ಕಾಣ್ತಾ ಇದ್ದಾರೆ ಇಲ್ಲಿ ಗಮನಿಸಿ ಕೊಡಗಿನ ಒಂದು ಪ್ರಾಕೃತಿಕ ಸಿರಿ ಯಾವ ರೀತಿ ಸುಂದರವಾಗಿದೆ ಎಂಬುದು ಅಲ್ಲಿ ಆ ಕಡೆ ನೋಡಲೆ ಅಂದರೆ ಅಲ್ಲಿ ಆ ಕಡೆ ಗಮನಿಸಿ ಇದು ಬೇರೆ ಯಾವುದೂ ಅಲ್ಲ ಇದು ಕೊಡವರ ಒಂದು ನಾಡು ಕೊಡವರ ಒಂದು ಬೀಡು ಎಂದು ಇಲ್ಲಿ ಕವಿ ಕೊಡಗಿನ ಒಂದು ಪ್ರಾಕೃತಿಕ ಸಿರಿಯನ್ನು ಮೊದಲನೆಯ ಒಂದು ಚರಣದಲ್ಲಿ ವರ್ಣಿಸಿದ್ದಾರೆ ಈಗ ಎರಡನೇ ಚರಣವನ್ನು ಗಮನಿಸೋಣ ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು ಕವಣೆ ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು ಸವರಿಯಾನೆಯ ಸೊಂಡಲಿನ ರಣ ಕೊನಾರ್ ಭೋರ್ ಗರೆದರು ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು ಅವರು ಸೋಲ್ಸ ವರಿಯರು ಅವರು ಕಡುಗಲಿ ಗರಿಯರು ಅವರೇ ಕೊಡಗಿನ ಹಿರಿಯರು ಇಲ್ಲಿ ಕವಿ ಕೊಡಗಿನ ಹಿರಿಯರ ಒಂದು ವೀರತ್ವವನ್ನ ವರ್ಣಿಸ್ತಾ ಇದ್ದಾರೆ ಕೊಡಗಿನ ಒಂದು ಹಿರಿಯರು ಆ ಒಂದು ಹುಲಿಯ ಬಾಯಿಯಲ್ಲಿರುವ ಮೇವನ್ನು ಸಹ ಅವರು ಕಸಿಯಬಲ್ಲವರು ಅಂತಹ ಒಂದು ಹುಲಿಯ ಹಾಲಿನ ಮೇವನ್ನು ತಿಂದು ಜೀವಿಸಿದಂಥವರು ಅವರು ಆಟಕ್ಕೆ ಹಗ್ಗದ ರೂಪದಲ್ಲಿ ಹೆಬ್ಬಾವನ್ನೇ ಎಳೆದಂತಹ ಮಹಾನ್ ಶೂರರು ಆನೆಯ ಸೊಂಡಲಿನಂತಹ ಒಂದು ಒಂದು ರಣಕೊಂಬನಾರ್ ಭೋರ್ಗರೆದರು ಅಂತಹ ಆಣೆಯ ಸೊಂಡಲಿನಂತಹ ಒಂದು ಆ ಕಹಳೆಯನ್ನ ಇವರು ಮೊಳಗಿಸಿದವರು ಇವರು ಸಾಹಸದ ಬೇಟೆಗಳನ್ನು ಆಡಿ ಎಲ್ಲರ ಮನಗಳಲ್ಲಿ ಅವರ ಸಾಹಸತ್ವವನ್ನು ಬಿಂಬಿಸಿದವರು ಇವರು ಯಾವಾಗಲೂ ಸೋಲನ್ನೇ ಕಂಡಿಲ್ಲ ಇವರೇ ಕೊಡಗಿನ ಗರಿಯರು ಅಂದರೆ ಮಹಾಶೂರರು ನಮ್ಮ ಕೊಡಗಿನ ಹಿರಿಯರು ಎಂದು ಇಲ್ಲಿ ಕವಿ ಕೊಡಗಿನ ಹಿರಿಯರ ಬಗ್ಗೆ ವಿವರಿಸುತ್ತಿದ್ದಾರೆ